ನಿಯಂತ್ರಿಸುವ ನಿಟ್ಟಿನಲ್ಲಿ ತಾಲೂಕಾಡಳಿತ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದೆ ಎಂದು ತಹಸೀಲ್ದಾರ್ ಪ್ರವೀಣ್ ಜೈನ್ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಕೊರೋನಾ ಸೋಂಕಿನ ಎರಡನೇ ಅಲೆ ಜೋರಾಗಿರುವ ಪರಿಣಾಮ ಸೋಂಕು ನಿಯಂತ್ರಿಸುವ ನಿಟ್ಟಿನಲ್ಲಿ ತಾಲೂಕಾಡಳಿತ ಎಲ್ಲ ಸಿದ್ಧತೆ ಮಾಡಿಕೊಂಡಿದೆ. ಕೊರೋನಾ ಸೋಂಕಿತರ ಚಿಕಿತ್ಸೆಗೆ ಚಿಕ್ಕೋಡಿ ತಾಲೂಕಿನ 3 ಆಸ್ಪತ್ರೆಗಳಲ್ಲಿ 250 ಬೆಡ್ಗಳ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ತಹಸೀಲ್ದಾರ್ ಪ್ರವೀಣ್ ಜೈನ್ ಹೇಳಿದರು. ಇಲ್ಲಿನ ಮಿನಿ ವಿಧಾನಸೌಧದಲ್ಲಿ ಬುಧವಾರ ಸುದ್ದಿಗೋಷ್ಠಿ ನಡೆಸಿ ವಿಷಯ ತಿಳಿಸಿದ ಅವರು, ಸಾರ್ವಜನಿಕರು ಸರ್ಕಾರ ಸೂಚಿಸಿರುವ ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಬೇಕು, ಯಾರೂ ಅನಾವಶ್ಯಕವಾಗಿ ಹೊರಗೆ ತಿರುಗಬಾರದು ಎಂದರು. ಕೊರೋನಾ ಸೋಂಕಿತರಿಗೆ ಚಿಕಿತ್ಸೆ ನೀಡಲು ಚಿಕ್ಕೋಡಿ ನಗರದ ಸಾರ್ವಜನಿಕ ಆಸ್ಪತ್ರೆ, ಕೆಎಲ್ಎ ಆಸ್ಪತ್ರೆ ಹಾಗೂ ಅಂಕಲಿಯ ಡಾಕ್ಟರ್ ಎನ್ಎ ಮಗ್ದೂಮ್ ಆಸ್ಪತ್ರೆಯಲ್ಲಿ 250 ಹಾಸಿಗೆಯುಳ್ಳ ಬೆಡ್ ವ್ಯವಸ್ಥೆ ಮಾಡಲಾಗಿದೆ. ಅದರಂತೆ ಮಜಲಟ್ಟಿ, ಹಿರೇಕೋಡಿ, ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳನ್ನು ತಾಲೂಕಾಡಳಿತ ವಶಕ್ಕೆ ಪಡೆದು ಕೋವಿಡ್ ಕೇರ್ ಸೆಂಟರ್ ಮಾಡಲಾಗಿದೆ ಎಂದರು. ಸರ್ಕಾರದ ಮಾರ್ಗಸೂಚಿಯಂತೆ ಸಾರ್ವಜನಿಕರು ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆಯವರೆಗೆ ಅಗತ್ಯ ವಸ್ತುಗಳನ್ನು ಖರೀದಿಸಬಹುದು. 10 ಗಂಟೆ ನಂತರ ಔಷಧಿ ಅಂಗಡಿಗಳನ್ನು ಹೊರತುಪಡಿಸಿ ಚಿಕ್ಕೋಡಿ ನಗರ ಸೇರಿ ಇಡೀ ತಾಲೂಕು ಸಂಪೂರ್ಣ ಸ್ತಬ್ಧವಾಗಲಿದೆ. ಇದಕ್ಕೆ ಸಾರ್ವಜನಿಕರು ಸಹಕರಿಸಬೇಕೆಂದು ತಹಸೀಲ್ದಾರ್ ಪ್ರವೀಣ್ ಮನವಿ ಮಾಡಿದರು. ಬಹಳಷ್ಟು ಜನ ನಿನ್ನೆ ನಮ್ಗೆ ಬಂದು ಕೇಳ್ತಾ ಇದ್ದೀರಿ ಸರ್, ನಾವು ಟ್ರೈನ್ ಟಿಕೆಟ್ಸ್ಗಳನ್ನೆಲ್ಲ ಬುಕ್ ಮಾಡಿದ್ದೀವಿ, ನಾವು ಹೋಗಿದ್ದೀವಿ, ನಾಳೆಯಿಂದ ಎಲ್ಲ ಬಂದಾಗಿರುತ್ತೆ, ನಾವು ಹೇಗೆ ಅಡ್ಡಿರ್ಬೇಕು, ನಮ್ಮ ಫ್ಲೈಟ್ ಟಿಕೆಟ್ಸ್ಗಳಿದೆ, ನಾವು ಯಾವ ಥರ ಹೋಗ್ಬೇಕು ಅಂತ ಕೇಳ್ತಾ ಇದ್ದೀವಿ ಸರ್. ಪಾಸ್ಗಳನ್ನ ಕೊಡಿ ಅಂತ ಹೇಳ್ತಾ ಇದ್ದರು. ತಮ್ಗೆಲ್ಲರಿಗೂ ನಾವು ಒಂದು ವಿನಂತಿ ಮಾಡ್ಬೋದು ಅಂದರೆ, ನಮ್ಮ ತಹಸೀಲ್ದಾರ್ ಆಫೀಸಲ್ಲಿ ಕ್ರಿಮೇಷನ್ನು ಅಂದರೆ ಅಂತ್ಯ ಸಂಸ್ಕಾರ ಹಾಗೂ ಮದುವೆಗಳಿಗೆ ನಾವು ಅಷ್ಟೇ ಪರ್ಮಿಷನ್ ಕೊಡ್ತಾ ಇದ್ದೀವಿ. ಉಳಿಕಿದಕ್ಕೆಲ್ಲ ಪರ್ಮಿಷನ್ನ ಏನಿದೆ ಅಂದರೆ ನಮ್ಮ ಗೈಡ್ಲೈನ್ಸ್ ಎಲ್ಲ ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಯಾರಾದರೂ ಬೆಂಗಳೂರಿಂದ ಅಥವಾ ಬೇರೆ ರಾಜ್ಯದಿಂದ ಫ್ಲೈಟ್ಗೆ ಬರ್ತಾ ಇದ್ದಾರೆ, ಅವರಿಗೆ ತಹಸೀಲ್ದಾರ್ಗೂ ಪರ್ಮಿಷನ್ ಕೊಡಬೇಕಂತ ಇದೆ. ಅವರು ಟಿಕೆಟನ್ನು ತೋರಿಸಿದ್ರೆ ಸಾಕು, ಅದೇ ಪರ್ಮಿಷನ್ ಆಗಿರ್ತದೆ. ಟ್ರೈನ್ಸ್ಗಳಿತ್ತಂದರೆ ಟ್ರೈನ್ ಟಿಕೆಟ್ಸ್ಗಳು ಅವ್ರ ಹತ್ರ ಇದ್ರೆ ಅದೇ ಅವ್ರ ಪರ್ಮಿಷನ್ ಆಗಿರ್ತದೆ. ಅದಕ್ಕೆ ಸಪ್ರೇಟ್ ಆದಂತಹ ಯಾರೂ ಅವ್ರಿಗೆ ಪರ್ಮಿಷನ್ಗಳನ್ನು ಕೊಡ್ತಾ ಇಲ್ಲ. ಅದಕ್ಕೆ ಬೇಕಾದಂಥ ಟ್ಯಾಕ್ಸಿಸ್ಗಳಾಗಿರ್ಬೋದು, ಓನ್ಲಿ ಎಮರ್ಜೆನ್ಸಿ ಟೈಮಲ್ಲಿ ಅಷ್ಟೇ ನಾವು ಟ್ಯಾಕ್ಸಿಗಳನ್ನಾಯಿತು, ಬಸ್ಸಸ್ಗಳನ್ನ, ಪ್ರೈವೇಟ್ ವೆಹಿಕಲ್ಸ್ಗಳನ್ನ ಅವರು ಯೂಸ್ ಮಾಡಬೇಕು. ಓನ್ಲಿ ಎಮರ್ಜೆನ್ಸಿ, ಅದು ಮೆಡಿಕಲ್ ಎಮರ್ಜೆನ್ಸಿಗಳಿದ್ದರೆ ಅಷ್ಟೇ ನಾವು ಏನು ಮಾಡ್ತಾ ಇದ್ದೇವೆ ಅಂದರೆ ಅವರಿಗೆ ನಾವು ಅಲೌ ಮಾಡ್ತಾ ಇದ್ದೇವೆ. ದೆನ್ ಡಿಪಾರ್ಟ್ಮೆಂಟ್ಸ್ಗಳು ಎಲ್ಲ ನಮ್ಮ ಸರ್ಕಾರಿ ಡಿಪಾರ್ಟ್ಮೆಂಟ್ಸ್ಗಳು ತೆಗೆದಿರೋದ್ರಿಂದ ಅದರಲ್ಲಿ ಎಸೆನ್ಷಿಯಲ್ ಡಿಪಾರ್ಟ್ಮೆಂಟ್ಸ್ಗಳು ಏನಿದೆಯಲ್ಲ ಅವನ್ನಷ್ಟೇ ನಾವು ಹೇಳ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಟ್ರೆಜರಿ ಇರ್ಬೋದು, ರೆವಿನ್ಯೂ ಇರ್ಬೋದು, ಪೊಲೀಸ್ ಇಲಾಖೆ, ಎಕ್ಸೈಸ್, ಆಮೇಲೆ ಇಲೆಕ್ಟ್ರಿಸಿಟಿ ಹೆಸ್ಕಾಮ್ ಬೋರ್ಡ್ನವರಾಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಆಮೇಲೆ ಹೋಮ್ ಗಾರ್ಡ್ಸು, ಪ್ರಿಸನ್ನು, ಸಿವಿಲ್ ಸಪ್ಲೈ ಅಂತ ನಾವೇನು ಹೇಳ್ತೀವಿ. ಈಗ ಹಳ್ಳಿಗಳಲ್ಲೆಲ್ಲ ಒಂದು ಇವತ್ತು ನಮಗೆ ಬಹಳಷ್ಟು ಕ್ವರೀಸ್ಗಳನ್ನ ಕೇಳ್ತಾ ಇರ್ತೀವಿ ಸರ್, ಪಿ ಡಿ ಎಸ್ ಸಿಸ್ಟಮ್, ನ್ಯಾಯಬೆಲೆ ಅಂಗಡಿಗಳನ್ನ ನಾವು ತೆಗಿಬೇಕು ಮುಚ್ಚಬೇಕು ಆಫ್ಟರ್ 10 o'clock ಅಂತ ಕೇಳ್ತಾ ಇದ್ರು. ಬಟ್ ಅವರಿಗೆ ಕರ್ನಾಟಕ ಸರ್ಕಾರದಿಂದ ಒಂದು ಆದೇಶನೂ ಬಂದಿದೆ, ಸುತ್ತಲೂ ಬಂದಿದೆ, ಅವರು ಓಪನ್ ಮಾಡಬಹುದು. ಆಗ ಇರುವಂತಹ ಪೆಂಡಿಂಗ್ ಕಾರ್ಡ್ಸ್ಗಳು ಏನಿದೆಲ್ಲ ಅದಕ್ಕೆಲ್ಲ ದವಸ ಧಾನ್ಯಗಳನ್ನು ಅವ್ರು ಕೊಡೋಕ್ಕೆ ಪರ್ಮಿಷನ್ ಇದೆ. ಅವರು ಅಲ್ಲಿ ಕೊಡೋಕ್ಕೆ ಸ್ಟಾರ್ಟನ್ನು ಮಾಡಿದ್ದಾರೆ. ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ದವರ ಸಮನ್ವಯ ಜೊತೆಗೆ ಏನು ಮಾಡಿದ್ದೇವೆ ಅಂದರೆ ಅದರ ಇನ್ಫಾರ್ಮೇಷನ್ನು ನಾವು ಸಹ ಅವರಿಗೆ ಕೊಟ್ಟಿದ್ದೀವಿ. ಯಾವುದೇ ನಮ್ಮ ಸರ್ಕಾರಿ ಉದ್ಯೋಗಿಗಳು, ಸರ್ಕಾರಿ ಕೆಲಸ ಮಾಡುವಂಥ ಯಾವುದೇ ವ್ಯಕ್ತಿ ಇದ್ರಂದರೆ ಅವರು ಕಂಪಲ್ಸರಿ ಐ ಕಾರ್ಡನ್ನು ಕ್ಯಾರಿ ಮಾಡಲೇಬೇಕು. ಐ ಕಾರ್ಡ್ಗಳನ್ನು ಕ್ಯಾರಿ ಮಾಡಿದಾಗ ಯಾವುದಾದ್ರೂ ನಮ್ಮ ಚೆಕ್ ಪೋಸ್ಟ್ಗಳಲ್ಲಾಯಿತು ಅಥವಾ ಎಲ್ಲಾದರೂ ಕೇಳಿದಾಗ ಆ ಪಾಸಸ್ಗಳನ್ನ ತೋರಿಸಿದ್ರೆ ಅವ್ರನ್ನ ಬಿಟ್ಟೇ ಬಿಡ್ತಾರೆ. ದೆನ್ ಪ್ರೈವೇಟ್ ಮತ್ತು ಪಬ್ಲಿಕ್ ಬಸ್ಸಸ್ಗಳಿಗೆ ಅಲಾವ್ ಇಲ್ಲ ಅಂತ ನಮಗೆ ಹೇಳಿದ್ದಾರೆ. ನಿನ್ನೆವರೆಗೆ ಏನಿತ್ತಂದ್ರೆ ಸ್ಟಾರ್ಟ್ ಇತ್ತು. ಫಾರ್ ಎಕ್ಸಾಂಪಲ್, ನಿನ್ನೆ ಬೆಂಗಳೂರಿಂದ ನೈಟ್ ಟ್ರಿಪ್ ಅಂತೂ ಬರ್ತಾ ಇರ್ತದೆ, ಅದು ಮಾರ್ನಿಂಗಲ್ಲಿ ಬರ್ತದಲ್ಲ, ಅಂಥದಕ್ಕೆಲ್ಲ ಅಲಾವ್ ಇದೆ. ಬಟ್ ರೆಗ್ಯುಲರ್ ಆಗಿ ನಮ್ಮ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಸ್ಗಳನ್ನು ಇಲ್ಲಿ ಬಂದ್ ಮಾಡಲಾಗಿದೆ. ಇಂಟರ್ ಸ್ಟೇಟ್ ಮೂವ್ಮೆಂಟ್ ಏನಿದೆ ಅಂದರೆ, ಫಾರ್ ಎಕ್ಸಾಂಪಲ್, ಮಹಾರಾಷ್ಟ್ರದಿಂದ ಬರ್ಬೋದಾಗಿರ್ಬೋದು, ಆಂಧ್ರದಿಂದ ಬರ್ಬೋದಾಗಿರ್ಬೋದು, ಅವರೆಲ್ಲ ಬರಬೇಕಾಯ್ತಂದ್ರೆ ನಮ್ಮ ಚೆಕ್ ಪೋಸ್ಟ್ ಇದೆ. ಆ ಚೆಕ್ ಪೋಸ್ಟ್ ತ್ರೂ ನೆಗೆಟಿವ್ ರಿಪೋರ್ಟ್ಸ್ಗಳಿದೆ, ಓನ್ಲಿ ಮೆಡಿಕಲ್ ರೀಸನ್ ಮತ್ತು ಎಮರ್ಜೆನ್ಸಿ ರೀಸನ್ಸ್ಗಳು ಇದ್ದರೆ ಅಷ್ಟೇ ಅವರಿಗೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಬಿಡ್ತಾ ಇದ್ದೀವಿ, ಇಲ್ಲಾದ್ರೆ ನಾವು ಬಿಡೋದಿಲ್ಲ. ನಮ್ಮ ಚಿಕ್ಕೋಡಿ ತಾಲೂಕಿಗೆ ಸಂಬಂಧಪಟ್ಟಂತೆ ಯಾವುದೇ ನಮ್ಮ ಬಾರ್ಡರ್ಗಳಲ್ಲಿ ಯಾರೂ ಬರೋಕ್ಕೆ ಬಿಡದೇ ಇರೋಂತಹ ಬೇರೆ ನಮ್ಮ ಚೆಕ್ ಪೋಸ್ಟ್ಗಳು ಏನಿದೆ ಅದ್ರ ಥ್ರೂ ಬರೋಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ ಫೆಸಿಲಿಟಿಗಳನ್ನ ನಾವು ಮಾಡಿಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಏನಿದೆ ಅಂದರೆ, ಬಹಳಷ್ಟು ಗ್ರೇ ಏರಿಯಾ ಅಂದರೆ ನಮಗೆ ಬಹಳ ಕಾಂಪ್ಲಿಕೇಟೆಡ್ ಆಗಿರುವಂಥ ಒಂದು ಕನ್ಫ್ಯೂಷನ್ ಆಗಿರುವಂಥ ಏರಿಯಾ ಯಾವುದಾಗುತ್ತೆ ಅಂದರೆ ಅಗ್ರಿಕಲ್ಚರ್ ಆಗಿದೆ. ಅಗ್ರಿಕಲ್ಚರ್ಗೆ, ಬಿತ್ತನೆಗೆ, ಅಗ್ರಿಕಲ್ಚರ್ ಮಾಡೋದಕ್ಕೆ ಯಾವುದೇ ಒಂದು ಏನಿದೆ ಅಂದರೆ ತಡೆಗಳು ಇಲ್ಲ. ಅಗ್ರಿ ಆ್ಯಂಡ್ ಅಲೈಡ್ ಸೆಕ್ಟರ್ ಅಂದರೆ ಕೃಷಿ ಮತ್ತು ಕೃಷಿಯೇತರ ಕೃಷಿಗೆ ರಿಲೇಟ್ ಆದಂಥ ಯಾವುದೇ ಒಂದು ವ್ಯಾಪಾರಕ್ಕಾಗಲಿ, ಯಾವುದೇ ಒಂದು ಕೆಲಸಕ್ಕಾಗಲಿ ತಡೆಯನ್ನು ನಾವು ಕೊಟ್ಟಿಲ್ಲ. ಈಗ ಪೈಪ್ ಅಂಗಡಿಗಳು ಇರ್ತದೆ ರೀ, ರಸಗೊಬ್ಬರ ಅಂಗಡಿಗಳು ಇರ್ತದೆ, ಬೀಜಗಳು, ಸೀಡ್ ಶಾಪ್ಗಳು ಇರ್ತದೆ, ಬೀಜ ಬಿತ್ತನೆಗೆ ಬೇಕಾದಂತಹ ಯಾವುದೇ ಒಂದು ಸಲಕರಣೆಗಳು ಬೇಕಾಗಿರುತ್ತದೆ ಅಗ್ರಿಕಲ್ಚರ್ಗಾಗಿ, ಅವೆಲ್ಲ ನಾವು ಶಾಪ್ಗಳನ್ನು
ಎರಡು ಗಂಟೆವರೆಗೆ ಅಂತ ಹೇಳಿದ್ದಾರೆ. ಬಟ್ ನಮ್ಮ ಆರ್ಡರ್ ಪ್ರಕಾರ ಏನಿದೆ ಅವ್ರಿಗೆ ಓಪನ್ ಮಾಡ್ಬೋದು, ಅದಕ್ಕೆ ನಾವು ಯಾವುದೇ ರಿಸ್ಟ್ರಿಕ್ಷನ್ಸ್ಗಳನ್ನು ಹಾಕ್ತಾ ಇಲ್ಲ. ಮ್ಯಾರೇಜಸ್ಗಳು ಪ್ರೀವಿಯಸ್ ಗೈಡ್ಲೈನ್ಸ್ ಪ್ರಕಾರ ನಾವು ಮ್ಯಾರೇಜ್ಗಳಿಗೆ ಏನು ಮಾಡ್ತಾ ಇದ್ವಿ ಅಂದರೆ, ನಮ್ಗೆ ತಹಸೀಲ್ದಾರ್ ಆಫೀಸಲ್ಲೇ ಅವ್ರಿಗೆ ಪರ್ಮಿಷನ್ ಕೊಟ್ಟು 50 ಜನಕ್ಕೆ ಅವರಿಗೆ ರಿಸ್ಟ್ರಿಕ್ಷನ್ ಇತ್ತು. ಆ 50 ಜನರ ಹೆಸರನ್ನು ಸಹ ಅವ್ರು ನಮ್ಗೆ ಕೊಡಬೇಕಾಗ್ತದೆ. ಆ ಪ್ರಕಾರ ಬೈ ನೇಮ್ ನಾವು ಅವರಿಗೆ ಪಾಸ್ಗಳನ್ನು ಇಶ್ಯೂ ಮಾಡ್ತಾ ಇದ್ವಿ. ಬಟ್ ಮ್ಯಾರೇಜ್ಗಳಲ್ಲಿ ಏನಿದೆ ಅಂದರೆ, ಈಗಾದರೂ ಏನು ಮಾಡ್ತಾ ಇದ್ದೀವಿ, ಅಪ್ರೋಪ್ರಿಯೇಟ್ ಬಿಹೇವಿಯರಲ್ಲಿ ನಾವು 50 ಜನಕ್ಕೆ ನಾವು ಕೊಡ್ತಾ ಇದ್ದೀವಿ. ಕ್ರಿಮೇಷನ್ ಅಂತ್ಯ ಸಂಸ್ಕಾರ, ಅಂತ್ಯ ಸಂಸ್ಕಾರಕ್ಕೆ ಪ್ರೀವಿಯಸ್ ಗೈಡ್ಲೈನ್ಸಲ್ಲಿ 20 ಜನ ಇತ್ತು, ಈಗ 5 ಜನಕ್ಕೆ ಅಷ್ಟೇ ರಿಸ್ಟ್ರಿಕ್ಷನ್ ಮಾಡಿದ್ದಾರೆ. ಅಂತ್ಯ ಸಂಸ್ಕಾರ ನಡೀಬೇಕಾದ್ರೆ 5ಜನ ಏನು ಮಾಡಬೇಕಂದ್ರೆ ಅವರು ಅಂತ್ಯ ಸಂಸ್ಕಾರಕ್ಕಾಗಿ ಹೋಗಬೇಕು. ಅದು ಕೋವಿಡ್ ಡೆತ್ ಏನಾದರೂ ಆಗಿತ್ತಂದರೆ ತಹಸೀಲ್ದಾರ್ ಆಫೀಸಿಂದ SRF ID ಮೇಲೆ ಅವರಿಗೆ ಒಂದು ನಾವು ಪರ್ಮಿಷನ್ ಕೊಡ್ತೇವೆ ಬಾಡಿ ಹ್ಯಾಂಡ್ ಓವರ್ ಮಾಡೋಕ್ಕೆ. ಅವ್ರ ಮನೆಯವರು ವೈಯಕ್ತಿಕವಾಗಿ ಯಾವುದು ಡಿಸಿಷನ್ ತಗೋತಾರೆ, ಅವರು ಬೆಳಗಾಂಬಲ್ಲೇ ಅಥವಾ ಯಾವ ಹಾಸ್ಪಿಟಲಲ್ಲಿ ಕ್ರಿಮೇಷನ್ ಮಾಡ್ತಾರೆ ಅಂದರೆ ಅದು ಓಕೆ ಇದೆ, ಅಲ್ಲಿ ಬಾಡಿಯನ್ನು ಹ್ಯಾಂಡ್ ಓವರ್ ಮಾಡೋಕ್ಕೆ ನಾವು ಲೆಟರ್ ಕೊಡ್ತೇವೆ. ಊರಿಗೆ ತಂದು ಅಂತ್ಯ ಸಂಸ್ಕಾರ ಮಾಡ್ತಾ ಇದ್ದಾರೆ ಅಂದರೆ ವಿತ್ ಪ್ರೋಟೋಕಾಲ್, ನಮ್ಮ SOP ಏನು ಹೇಳ್ತಾ ಇದೆ, PPE ಕಿಟ್ ಆಗಿರ್ಬೋದು, ಜಿಪ್ಡ್ ಅವರಿಗೆ ಕವರ್ ಆಗಿರ್ಬೋದು, ಅವನು ಎಲ್ಲರೂ ಇದ್ದಾಗ ಮಾತ್ರ ನಾವು ಕ್ರಿಮೇಷನ್ಗೆ ಅವರಿಗೆ ನಾವು ಪರ್ಮಿಷನ್ಸ್ಗಳನ್ನು ನಮ್ಮ ತಹಸೀಲ್ದಾರ್ ಆಫೀಸ್ನಲ್ಲೇ ಕೊಡ್ತಾ ಇದ್ದೀವಿ. ಈಗ ತಾವೇನಾದರೂ ಕೇಳೋದ್ರೆ ದಯವಿಟ್ಟು ಸರ್, ಗಡಿಯಲ್ಲಿ ಯಾವ ರೀತಿ ಭದ್ರತೆ ಇದೆ ಮಹಾರಾಷ್ಟ್ರದಿಂದ ಕರ್ನಾಟಕ ಬರೋರಿಗೆ? ನಮ್ಮ ಚಿಕ್ಕೋಡಿಯಲ್ಲಿ ದತ್ವಾಡ್ ಧನ್ವಾಡ್ ರೋಡ್ಗಳು ಏನಿದೆ ಅಲ್ಲಿ ಅವನ್ನೆಲ್ಲ ನಾವು ಬ್ಲಾಕ್ ಮಾಡಿಬಿಟ್ಟಿದ್ದೀವಿ ಕಂಪ್ಲೀಟ್ ಆಗಿ. ಇದಿದೆ ಅಲ್ಲಿ ನಮ್ಮ ಪೊಲೀಸ್ ಪೆಟ್ರೋಲಿಂಗ್ನೂ ಇದ್ದಾರೆ, VA PDO ಮತ್ತು ನಮ್ಮ RI ಅವರು ಹೋಗಿ ಬರ್ತಾರೆ. ಅವ್ರಿಗೆ ಅಲ್ಟರ್ನೇಟ್ ಆಗಿ ಬೊರ್ಗಾವಿಂದ ಬರುತ್ತೆ, ಯಾಕಂದ್ರೆ ಅಲ್ಲಿ ಚೆಕ್ ಪೋಸ್ಟ್ ಇದ್ರೆ ಬೊರ್ಗಾವ್ ಎಷ್ಟು ಜನ ಇದಾರೆ ಸಂಜೆ ಇರ್ತಿ ಬೊರ್ಗಾವ್ದಾಗ ಚೆಕ್ ಪೋಸ್ಟ್? ಪೊಲೀಸ್ ಇದ್ದಾರೆ ಮತ್ತು ಗಂಧಾಯ ಲೆಕ್ಕದ ರೆಸ್ಟ್ ಇದ್ದಾರೆ ಬೊರ್ಗಾವ್ ಚೆಕ್ ಪೋಸ್ಟ್ ಮಾಡಿ? ಬೊರ್ಗಾವ್ದು ನಿಪ್ಪಾನಿ ತಹಸೀಲ್ದಾರ್ ಅವರಿಗೆ ಬರುತ್ತೆ. ಬಟ್ ಅವ್ರು ಹೇಳಿದ ಪ್ರಕಾರ ಏನಿದೆ ಅಂದರೆ ರೂಟೀನ್ ವೈಸ್ 8 ಅವರ್ಲಿ 8 ಅವರ್ಸ್ಗೆ ಒಬ್ಬರೊಬ್ಬರನ್ನ 3 ಜನನ ಡೆಪ್ಯೂಟ್ ಮಾಡಿರ್ತಾರೆ. ಒಂದು ಮೆಡಿಕಲ್ ಟೀಮು, ಒಂದೇ ಪೊಲೀಸ್ ಡಿಪಾರ್ಟ್ಮೆಂಟ್ ಟೀಮು, ಒಂದು ರೆವಿನ್ಯೂ ಟೀಮ್ ಇರ್ತದೆ. ಅದು ರೋಟೇಷನಲ್ 8 ಅವರ್ಸ್. ನೀನು 10 ಗಂಟೆಗೆ ಹೋಗಿದ್ದು ರೀ, 1 ಗಂಟೆಗೆ ಇದ್ದು, ಯಾರು ಒಬ್ಬರು ಪೊಲೀಸ್ ಇರಲ್ಲ, ಒಬ್ಬರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರಲ್ಲ, ಯಾರೂ ಇಲ್ಲ ಚೆಕ್ ಪೋಸ್ಟಲ್ಲಿ. ಓಪನ್ ಐಕೋ ಚೆಕ್ ಪೋಸ್ಟ್ ಓಪನ್ ಇತ್ತು, ಯಾರು ಒಬ್ಬರು ಇಲ್ಲ. ಸಿಬ್ಬಂದಿ ಇಲ್ಲ, ಇರುವುದಿಲ್ಲ, ಇಲ್ಲ. ಬೇಕಾದ್ರೆ ನೀವು ಇನ್ನೊಂದು ಸಹ ಕನ್ಫರ್ಮ್ ಮಾಡ್ಕೊಡಿ, ಯಾರು ನೋ ಒಬ್ಬ ಸಿಂಗಲ್ ಮನುಷ್ಯ ಇಲ್ಲ. ಇಲ್ಲ, ಈಗ ಸರ್ ಅವರಿಗೆ ನಾವು ಮಾತಾಡಿ ಕನ್ಫರ್ಮ್ ಮಾಡ್ಕೊಡ್ತೀವಿ. ಅದು ಇನ್ನೂ ಏನಾದರೆ ಟೈಟನಿಂಗ್ ಮಾಡ್ಬೋದ್ರೆ ನಾವು ಮಾಡ್ತೇನೆ, ಸಾಹೇಬ್ ಜೊತೆ ಮಾತಾಡ್ತೀನಿ. ಯಾರೋ ಅಧಿಕಾರಿಗಳು ಭೇಟಿ ಕೊಡ್ತಾ ಇಲ್ಲ ಅಂತ ಚೆಕ್ ಪೋಸ್ಟ್? ಇಲ್ಲ, ಚೆಕ್ ಪೋಸ್ಟ್ ಯಾರು ಇಲ್ಲ, ಅಧಿಕಾರಿಗಳು ಬಡ್ಡಿ ಪ್ರಶ್ನೆ ಇಲ್ಲ, ಯಾರೂ ಇಲ್ಲ ಸರ್. ಇವನು ಇಚ್ಚರ ಕಂಜಿಯಾಗ ಬೇಕಾದ್ರೆ ಕೇಳತ್ತಾರೆ ಸರ್, ಇಚ್ಚರ ಕಂಜಿ ಸಿಟಿಗೆ ಹೋಗ್ಬೇಕಾದ್ರೆ ಪೊಲೀಸರು ತಡೆದು ಕೇಳತ್ತಾರೆ, ಆ ಕಡೆ ಬಿಡ್ಬೇಕಾದ್ರೆ ಕೇಳತ್ತಾರೆ. ಬಟ್ ಕರ್ನಾಟಕದಿಂದ ಮಹಾರಾಷ್ಟ್ರ ಹೋಗೋದ, ಮಹಾರಾಷ್ಟ್ರ ಕರ್ನಾಟಕ ಬರ್ತಾರೆ, ಯಾರು ಕೇಳ್ತಾ ಇಲ್ಲ. ಈಗ ಇಲ್ಲ, ನಮ್ಮಲ್ಲಂತೂ ನನ್ನ ಜೂರಿಸ್ಡಿಕ್ಷನ್ ಅಲ್ಲಿ ಬರುವಂತ 3 ರೋಡ್ಗಳಿಂದ ಕಂಪ್ಲೀಟ್ ಆಗಿ ಬ್ಲಾಕ್ ಆಗಿದೆ. ತಾವು ಎನಿ ಟೈಮ್ ಹೋಗಿ ತಾವು ಚೆಕ್ ಮಾಡ್ಬೋದ್ರೆ ಅಂತದ್ದು ಏನೇ ಇತ್ತು ಅಂದ್ರೂ ನನ್ನ ಪರ್ಸನಲಿ ಕಾಲೇಜ್ ನಾನೇ ಇಮಿಡಿಯೇಟ್ ಆಗಿ ಅಲ್ಲಿ ಬರ್ತೇನೆ. ಯಾಕಂದ್ರೆ ಈಗ ನಿನ್ನೆ ಮೊನ್ನೆ 2 ದಿವಸನ ಕಂಟಿನ್ಯೂಸ್ ಆಗಿ ಹೋಗಿ ಬಂದಿದ್ದೀನಿ, ನಮ್ಮ ಕಂಪ್ಲೀಟ್ ಬ್ಲಾಕ್ ಆಗಿದೆ ಎಕ್ಸಾಂಬಾ ಸದಲಗ್ಯಾಂಡ್ ಮಲಿಕ್. ಈ ವೇಳೆ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಮಂಜುನಾಥ್ ಜನಮಟ್ಟಿ ಉಪಸ್ಥಿತರಿದ್ದರು.